माननीय अध्यक्ष रे चुके गुर्तिन प्रश्न संख्ये 1142 ಅನ್ನ सुनील कुमार माननीय अध्यक्ष रे उत्तर ಒದಗಿಸಲಾಗಿದೆ माननीय अध्यक्ष रे ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ನಾನು 2018 ರಲ್ಲಿ ಸರ್ಕಾರ ಬಂದ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷನೂ ಕೂಡ ಕೇಳ್ತಾ ಇದೀನಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಬಹಳ ವಿಶ್ವ ಪ್ರಸಿದ್ಧವಾದಂತ ಪ್ರವಾಸಿ ತಾಣ ಮತ್ತು ಫಾಲ್ಸ್ ಗಳಿವು ಇಲ್ಲಿಗೆ ಒಂದು ರೋಪವೇ ಮಾಡ್ಕೊಡಿ ಅಂತ ಹೇಳಿ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೇನೆ ಸರ್ಕಾರ ಕೇಳಿದಾಗ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಕೊಟ್ಟಿದ್ದೇವೆ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಪವೇಯನ್ನು ನಿರ್ಮಾಣ ಮಾಡ್ಕೊಡಬೇಕು ಗಗನಚುಕ್ಕಿಗೆ ಅಂತ ಹೇಳಿ ಈ ಜಲಪಾತ ಏಕೆಂದ್ರೆ ಕಾವೇರಿ ನದಿ ಕವಲೊಡೆದು ಆ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಫಾಲ್ಸ್ ಇದೆಯಲ್ಲ ಜಲಪಾತ ಆ ಜಾಗದಲ್ಲಿ 2 ಭಾಗವಾಗಿ ನೀರು ಧುಮುಕುತ್ತಲ್ಲಿ ಆ ಜಲಪಾತದಲ್ಲಿ ಅದೊಂದು ವಿಶೇಷತೆ ಈ ಜೋಗ ಜಲಪಾತವನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಗಗನಚುಕ್ಕಿ ಜಲಪಾತ ಎರಡನೇದು ಬರಚುಕ್ಕಿ ಜಲಪಾತ ಅಮೆರಿಕದ ನಯಾಗರ ಫಾಲ್ಸ್ ರೀತಿ ಎರಡನೇ ನಯಾಗರ ಫಾಲ್ಸ್ ಅಂತ ಹೇಳ್ತೀವಿ ಅದು ಅನೂರು ಕ್ಷೇತ್ರಕ್ಕೆ ಬರುತ್ತೆ ಚಾಮರಾಜನಗರ ಜಿಲ್ಲೆ ಇವೆರಡು ಕೂಡ ಸಂಪರ್ಕ ಕಲ್ಪಿಸೋಕ್ಕೆ ಒಂದು ರೋಪವೇ ಮಾಡಿಕೊಡಿ ಅಂತೇಳಿ ಭಾಳ ದಿನಗಳಿಂದ ನಾನು ಮನವಿ ಮಾಡ್ಕೋತಾ ಇದ್ದೇನೆ ಪಿ ಡಬ್ಲ್ಯೂ ಇಲಾಖೆಯಿಂದ 50 ಕೋಟಿಗೆ ಎಸ್ಟಿಮೇಟು ಕೂಡ ಆಗಿದೆ ಇವತ್ತು ಹಣ ಬರೋದು ನೋಡ್ಬೇಕು ಸರ್ಕಾರ ಯಾವುದ್ರಲ್ಲಿ ಹಣ ಬರುತ್ತೆ ಲಾಭ ಬರುತ್ತೆ ಸರ್ಕಾರಕ್ಕೆ ಆದಾಯ ಇದೆ ಅಂತೇಳಿ ಅಂಥ ಒಂದು ಅತ್ಯದ್ಭುತವಾದಂಥ ಪ್ರವಾಸಿ ತಾಣವನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ನಾವು ಹಲವಾರು ಮನವಿ ಕೊಟ್ಟರು ಕೂಡ ಇವರು ಇತ್ತ ಕಡೆ ಕಿಂಚಿತ್ತು ಕೂಡ ಗಮನ ಹರಿಸ್ತಾ ಇದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ ಎಲ್ಲಿಂದ ಬರಬೇಕು ಬರ್ತಕ್ಕಂಥ ಜಾಗಗಳನ್ನು ಹುಡುಕಬೇಕು ಸರ್ಕಾರ ಎಲ್ಲೆಲ್ಲಿ ಹಣ ಬರುತ್ತೆ ಅಂತೇಳಿ ಅದನ್ನ ಮಾಡಿದವರು ಕಷ್ಟ ಆಗ್ತದೆ ಮಾನ್ಯ ಅಧ್ಯಕ್ಷರೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಗಗನಚುಕ್ಕಿ ಮತ್ತು ಬರಚುಕ್ಕಿಯ ಜಲಪಾತಕ್ಕೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ರೋಪ್ವೇ ಅಗತ್ಯ ಇದೆ ಎನ್ನುವಂಥದ್ದನ್ನು ಸದನದ ಗಮನಕ್ಕೆ ತಂದಿದ್ದಾರೆ ಅವರೇ ಹೇಳಿದಂತೆ ಇದಕ್ಕೆ 50 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಎನ್ನುವಂಥದ್ದನ್ನು ಅವರೇ ಎಸ್ಟಿಮೇಟನ್ನು ಮಾಡಿ ಗಮನಕ್ಕೆ ತಂದಿದ್ದಾರೆ ನಿಮಗೆ ಗೊತ್ತಿದೆ ಅನುದಾನದ ಲಭ್ಯತೆಗಳು ಆಧಾರದ ಮೇಲೆ ಅದನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಈಗಾಗಲೇ ಇಲಾಖೆಯಿಂದ ಯೋಚನೆ ಮಾಡಿದೆ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ತನ್ಮೂಲಕ ಆದಾಯಗಳು ಜಾಸ್ತಿ ಮಾಡಿಕೊಳ್ಬೇಕು ಅನ್ನುವಂಥ ನಿಮ್ಮ ಕಳಕಳಿ ಏನಿದೆ ಖಂಡಿತ ಅದನ್ನು ನಾನು ಒಪ್ತೇನೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಮಹೇಶಣ್ಣ ಒಂದು ನಿಮಿಷ ಅರ್ಜೆಂಟ್ ಮಾಡಿಬಿಟ್ರಿ ಹೆಂಗೆ ನೀವು ಮಾಡುತ್ತೆ ಆದರೆ ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಅನುದಾನದ ಲಭ್ಯತೆಗಳು ನಮ್ಮ ಹತ್ರ ಇಲ್ಲ ಈ ವರ್ಷದಲ್ಲಿ ಅನುದಾನದಲ್ಲೆಲ್ಲಾರೆ ನೋಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಧ್ಯಕ್ಷ ಹಿಂದೆ ನನ್ನನ್ನು ಟೂರಿಸಂ ಮಿನಿಸ್ಟ್ರು ಮಾಡಿದಂಥ ಸಂದರ್ಭದಲ್ಲಿ ಸೆಕ್ರೆಟರಿಯವರು ಕೂಡ ಇಲ್ಲೇ ಇದ್ದಾರೆ ಕೇಬಲ್ ಕಾರ್ನ ಮಾಡಬೇಕು ಅಂತೇಳಿ ನಾವು ಪ್ರಪೋಸಲ್ ಇಟ್ಟು ಅದಕ್ಕೆ ಹಣವನ್ನು ಕೂಡ ಮೀಸಲಿಟ್ಟಿರೋವಂಥ ಕೆಲಸನ ಮಾಡಿದ್ದೀವಿ ದಯಮಾಡಿ ಅದನ್ನು ಗಮನ ಹರಿಸಿ ಇದು ಬೆಂಗಳೂರಿಗೆ ಕೇವಲ 120 ಕಿಲೋಮೀಟರ್ ಇರತಕ್ಕಂಥದ್ದು ಒಂದು ಕಡೆ ನಂದಿ ಬೆಟ್ಟ ಈ ಕಡೆ ಪ್ರವಾಸೋದ್ಯಮ ಈ ಕಡೆ ಸಿದ್ಧಗಂಗೆ ಶಿವಗಂಗೆ ಇದೆ ಅದು ಬಿಟ್ಟರೆ ಹತ್ತಿರದಲ್ಲಿರ್ತಕ್ಕಂಥದ್ದು ನಮ್ಮ ಗಗನಚುಕ್ಕಿ ಬರಚುಕ್ಕಿ ಜಲಪಾತಗಳು ಹೇಳಿ ಕೇಳಿ ಮಳವಳ್ಳಿ ತಾಲೂಕು ಪುರಾಣ ಪ್ರಸಿದ್ಧವಾದಂಥ ದೊಡ್ಡ ಮುತ್ತತ್ತಿ ಅಂದರೆ ಸೀತಾ ರಾಮ ಕಾಡಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅವಳು ಮೂಗುತ್ತಿ ಬಿದೋಗ್ಬಿಡುತ್ತೆ ಕಾವೇರಿ ನದಿಗೆ ಅಲ್ಲಿ ಆಂಜನೇಯ ಅವನ ಬಾಲದಿಂದ ಅದನ್ನು ನೀರನ್ನು ಕಡಿದು ಅದಕ್ಕೆ ತಿರುಗಣ ಮಡಗ ಅಂತ ಕರೀತೇವೆ ನಾವು ತಿರುಗಣ ಮಡ ಅಂತ ಹಳ್ಳಿ ಜನ ಕರೀತಾರೆ ಬಾಲದಲ್ಲಿ ತಿರುಗಿಸಿ ಅಲ್ಲಿ ಆ ಮೂಗುತಿಯನ್ನು ಆ ಸೀತೆಗೆ ಆಂಜನೇಯ ತೆಗೆದುಕೊಟ್ಟ ಅಂತೇಳಿ ಒಂದು ಪುರಾಣ ಪ್ರಸಿದ್ಧವಾದಂತಿದೆ ಅಂತಂಥ ಪ್ರಸಿದ್ಧವಾದಂಥ ಪ್ರವಾಸಿ ತಾಣ ಇರತಕ್ಕಂಥ ಮತ್ತು ಹೆಚ್ಚು ಕಾಡನ್ನು ಹೊಂದಿರತಕ್ಕಂಥ ಅರಣ್ಯ ದಟ್ಟವಾದಂಥ ಅರಣ್ಯ ಹೊಂದಿರತಕ್ಕಂಥ ಮಲೆ ಮಹದೇಶ್ವರು ಪವಾಡ ಪುರುಷರು ಮಲೆ ಮಹದೇಶ್ವರು ಮಂಟಸ್ವಾಮಿ ಸಿದ್ದಪ್ಪಾಜಿಯವರು ಸಾಂಸ್ಕೃತಿಕ ನಾಯಕರು ಇರ್ತಕ್ಕಂಥ ಮಳವಳ್ಳಿ ತಾಲೂಕು ಪ್ರವಾಸ ತಾಣಕ್ಕೆ ಅತಿ ಪ್ರಸಿದ್ಧವಾದಂಥ ಒಂದು ಜಾಗ ಮತ್ತು ಬೆಂಗಳೂರಿಗೆ ಭಾಳ ಹತ್ತಿರವಾಗಿರ್ತಕ್ಕಂಥದ್ದು ಅಂಥ ಒಂದು ಸ್ಥಾನವನ್ನು ಅಭಿವೃದ್ಧಿ ಪಡಿಸ್ಕೊಡಿ ಅಂತೇಳಿ ನಮ್ಮ ಪದೇ ಪದೇ ನಾವು ಮನವಿ ಮಾಡಿದ್ರೆ ಕೇಬಲ್ ಕಾರು
ಮಾಡಿಕೊಡಿ ಅಂತ ಕೇಳಿದ್ರೆ ಇನ್ನೂ ಕೂಡ ಸರ್ಕಾರ ಈ ತಗಡ ಗಮನ ಹರಿಸಲಿಲ್ಲ ಅಂದ್ರೆ ಇಂಥ ಒಂದು ಯೋಜನೆಗಳನ್ನ ಜಾರಿಗೆ ತರಲಿಲ್ಲ ಅಂದ್ರೆ ಪ್ರವಾಸೋದ್ಯಮವನ್ನ ನೀವು ಹೆಂಗ ಅಭಿವೃದ್ಧಿ ಪಡಿಸ್ತೀರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ನನ್ನ ಪ್ರಶ್ನೆ. ದಯಮಾಡಿ ಹೇಳ್ಬೇಕು ಮಂತ್ರಿಗಳು, ಇಲ್ಲೇ ಭರವಸೆ ಕೊಡ್ಬೇಕು ನೀವು, ಇಲ್ಲಾರು ಮಾಡಲ್ಲ ಅಂತ ಹೇಳ್ಬಿಡಿ. ಅನ್ನದಾನಿ ಸ್ವಲ್ಪ ಕೇಳ್ರಿ ಕೇಳ್ರಿ. ಮಾನ್ಯ ಸದಸ್ಯರು ಉಲ್ಲೇಖ ಮಾಡಿದಂತ ಗಗನಚುಕ್ಕಿ ಭರಚುಕ್ಕಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೋಸ್ಕರ ಲೋಕೋಪಯೋಗಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಈಗಾಗಲೇ 8.5 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ವೆಚ್ಚ ಮಾಡಿ ಅದನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ಮಾನ್ಯ ಸದಸ್ಯರು, ಇನ್ನಷ್ಟು ಪ್ರವಾಸೋದ್ಯಮ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಕೇಬಲ್ ಕಾರ್ ಬೇಕು, ರೋಪ್ ವೇ ಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಸಲಹೆನ ಇಲಾಖೆ ತೆಗೆದುಕೊಳ್ಳುತ್ತೆ. ಅತಿ ಶೀಘ್ರದಲ್ಲಿ ಈ ವರ್ಷದ ಬಜೆಟ್ನ ಅನುದಾನವನ್ನು ನೋಡಿಕೊಂಡು ಇದಕ್ಕೆ ಅನುದಾನವನ್ನು ಒದಗಿಸುವಂಥ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೇವೆ. ನಾರಾಯಣ ಸ್ವಾಮಿ ಕೊನೆ ಕೊನೆ ಬಂಗಾರಪೇಟೆ ಮತ್ತಿನ್ನೇನು ಕೊಡ್ತೀನಿ ಅವ್ರಿಗಷ್ಟೇ. ಇಲ್ಲಿ ಏನಾಗಿದೆ, ನಾನು ಒಂದ್ಸಾರಿ ಅಮೆರಿಕಾಗ ಹೋಗಿದ್ದೆ. ನಯಾಗರ ಫಾಲ್ಸು ನಮ್ಮ ಫಾಲ್ಸ್ ಮುಂದೆ ಏನೇನು ಇಲ್ಲ, ಈ ಗಗನಚುಕ್ಕಿ ಫಾಲ್ಸು ಜಲಪ ಇದು ಜೋಗ ಫಾಲ್ಸ್ ಮುಂದೆ ನಯಾಗರ ಫಾಲ್ಸ್ ಏನೇನು ಇಲ್ಲ. ಅಲ್ಲೊಂದೇನೋ ಏನಪ್ಪ ಅದು ಲಿಫ್ಟ್ ಹಾಕ್ಬಿಟ್ಟು ಕೆಳಗಡೆ ನದಿಗೆ ಹೋಗಿ ಹತ್ತಿರದಲ್ಲಿ ನೀರು ಮುಟ್ಟೋದು. ನಾವು ಕೇಬಲ್ ಕಾರ್ ಮಾಡಿ ಆ ಗಗನಚುಕ್ಕಿ ನೀರು ಬೀಳ್ತಾ ಇರುತ್ತೆ ಅದನ್ನ ಹತ್ತಿರದಿಂದ ವೀಕ್ಷಣೆ ಮಾಡ್ಲಿಕ್ಕೆ ಒಂದು ಕೇಬಲ್ ಕಾರ್ ಕೊಡಿ ಮಾಡ್ಕೊಡಿ ಅಂತ ಹೇಳಿ ಮಾಡ್ಕೊಡಿ. ಇದನ್ನ ಮಾಡೋದಿಲ್ಲ ಅಂತ ಹೇಳಲಿಲ್ಲ, ಇದನ್ನ ಪ್ರವಾಸೋದ್ಯಮಕ್ಕೆ ಇದು ಅರ್ಹತೆ ಇಲ್ಲ ಅಂತ ಹೇಳಲೇ ಇಲ್ಲ. ನೀವು ಹೇಳಿರುವಂತ ಸಂಗತಿಯನ್ನ ಅತ್ಯಂತ ಗೌರವವಾಗಿ ನಾನು ಒಪ್ಕೊಂಡೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಗತ್ಯ ಇದೆ, ಮಾಡಬೇಕು ಅನ್ನೋದನ್ನ ಒಪ್ಕೊಂಡೆ. ಇವತ್ತಿನ ಅನುದಾನದ ಲಭ್ಯತೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದೆ, ಮುಂದೆ ಮಾಡೋದಿಲ್ಲ ಅಂತ ಹೇಳೇ ಇಲ್ಲ. ಖಂಡಿತ ಪ್ರವಾಸೋದ್ಯಮ ದೃಷ್ಟಿಯಿಂದ ಅಭಿವೃದ್ಧಿ ಮಾಡೋಣ. ನಮ್ದೇ ಸರ್ಕಾರ ಬರುತ್ತೆ, ನಿಮ್ ಅನುದಾನ ದುಡ್ಡು ಕೊಡ್ತೀವಿ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.